ನನಗೆ ಒಬ್ಬರು ತಮ್ಮ ಸಮಸ್ಯೆ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಇರ್ಬೋದು. ಅದು ಈಗಲೇ ಅವ್ರು 2-3 ಸಾರಿ ಆ ರೀತಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ, ಮಂತ್ರಿಗಳಿಗೆ ಬರೆದಿದ್ದಾರೆ. ಸೊ ಅದರಿಂದ ಅವ್ರಿಗೆ ಕಾನ್ಸ್ಟಿಟ್ಯೂನ್ ಸಮಸ್ಯೆ ಇರ್ಬೋದು. ಆ ಇಲಾಖೆಯವರು ಅಲ್ಟಿಮೇಟ್ ಆಗಿ ಫೈನಲ್ ಆಗಿ ಸಿ ಎಂ ಅವರನ್ನು ಬಗೆಹರಿಸಬೇಕು. ನಿನ್ನೆ ಬಹುಶಃ ಭೇಟಿಯಾಗಿದ್ದಾರೆ, ಬೆಳಗ್ಗೆ ನಿಮ್ಮಲ್ಲೇ ಬಂದಿದೆ, ಬೆಳಗ್ಗೆ ಗರಂ ಆಗಿದ್ರು, ಸಾಯಂಕಾಲ ಕೂಲ್ ಆಗಿದ್ರು ಅಂತ ಬಂದ್ರಿ, ಮತ್ತೆ ಮುಗಿದೋಯ್ತು ಅಷ್ಟೇ ಕತೆ ಅದು. ಸರ್, ಈಗ ಸರ್ಕಾರದಲ್ಲಿ ಹಿರಿಯರನ್ನ ಕಡೆಗಣಿಸಲಾಗ್ತಾ ಇದೆ, ಯಾಕಂದ್ರೆ ಪದೇ ಪದೇ ಹಿರಿಯರ ಪ್ರಸ್ತಾಪ ಮಾಡ್ತಾ ಇದ್ದಾರೆ ವಿಚಾರಗಳನ್ನ. ಬಿ ಆರ್ ಪಾಟೀಲ್ ಅವರು ಕೂಡ ಸಿದ್ದರಾಮಯ್ಯನವರ ಸಮಾನ ಅಂತ ಹಿರಿಯರೇ ಪತ್ರದ ಮೂಲಕ ಈ ರೀತಿ ಅಸಮಾಧಾನ ಹೊರಹಾಕ್ತಾರೆ. ನೋಡಿ, ಈಗ ನೀವು ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ, ಯಾಕೆ ಅವ್ರ ಪತ್ರ ಬಂದರು, ಏನು ಅವ್ರ ಸ್ಪೆಸಿಫಿಕ್ ಆಗಿರುವಂಥ ಸಮಸ್ಯೆ, ಅದನ್ನು ಯಾರಿಂದ ಆಗಿಲ್ಲ, ಯಾರಿಂದ ಆಗಬೇಕು ಅನ್ನೋದು ಅವರೇ ಹೇಳಬೇಕು. ಅದು ಯಾಕಂದರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಅಲ್ಲ, ಅಥವಾ ನಮ್ಮ ವ್ಯಾಪ್ತಿ ಕೂಡ ಬರೋಲ್ಲ. ಹೀಗಾಗಿ ಏನಿದ್ರು ಅವರು ನಿಮಗೆ ಸ್ಪಷ್ಟೀಕರಣ ಕೊಡಬೇಕು ಈ ರೀತಿ ಅಂತ. ಸಮಸ್ಯೆ ಆದ ಕಾರಣಕ್ಕಾಗಿ ಶಾಸಕಾಂಗ ಪಕ್ಷ ಸಭೆ ಕರೆದು ಎಲ್ಲ ಇತ್ಯರ್ಥ ಮಾಡುವ ಪ್ರಯತ್ನ ಮಾಡಿದ್ರು. ಅದಾದಾಗ್ಯೂ ಇದು ಮುಂದುವರಿತಾ ಇದೆಯಲ್ಲ, ಯಾಕೆ ಕೆಲ ಸಚಿವರ ಬಗ್ಗೆ ಮಾತ್ರ ಈ ಥರದ್ದು ನೋಡಿ, ಒಂದು ಸರ್ಕಾರ ಅಂದಮೇಲೆ ಅದು ನಿರಂತರವಾಗಿ ಸಮಸ್ಯೆಗಳ ಇದ್ದೇ ಇರ್ತದೆ, ಉದ್ಭವ ಆಗ್ತಾವ. ಇವತ್ತು ಪರಿಹಾರ ಮಾಡ್ತೀವಿ, ನಾಳೆ ಒಂದು ಹೊಸದು ಬರ್ತದೆ, ಇದೆಲ್ಲ ಎಂಡ್ಲೆಸ್. ಯಾವುದೇ ಒಂದು ಶಾಸಕರ ಸಮಸ್ಯೆ, ಮಂತ್ರಿಗಳ ಸಮಸ್ಯೆ ಒಂದೇ ದಿವಸಕ್ಕೆ ಒಂದೇ ಸಾರಿಗೆ ಯಾವಾಗಲೂ ಸಾಧ್ಯ ಇಲ್ಲ. ಅಧಿಕಾರದಾಗ ಕುರ್ಚಿ ಮ್ಯಾಗೆ ಇರಿದ್ರೆ ದಿವಸ ಒಂದು ಸಮಸ್ಯೆ ಉದ್ಭವ ಆಗ್ತದೆ, ಅಂತ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕೆಲವು ಪರಿಹಾರ ಆಗ್ತವೆ, ಕೆಲವು ಪರಿಹಾರ ಆಗೋದಿಲ್ಲ. ಸೊ ಇದು ನಡೀತಾನೆ ಇರ್ತೈತೆ.